ನಮ್ಮೂರ ನಾವು ಕುಮಾರ್ ಅಣ್ಣನ ಪಕ್ಕ ಅಭಿಮಾನಿ. ಕುಮಾರಸ್ವಾಮಿ ಅವರು ಸಿಎಂ ಆಗ್ತಾರೆ ಸರ್? ಹಾಗೆ ಆಗ್ತಾರೆ ಸರ್, 100% ಹಾಗೆ ಆಗ್ತಾರೆ. ಯಾವ ಗ್ಯಾರಂಟಿ ಸರ್? ನೂರಕ್ಕೆ ನೂರು ಆಗಿ ಆಗ್ತಾರೆ ಸರ್. ಅಲ್ಲ, ಎಷ್ಟು ಸೀಟ್ ಬರುತ್ತೆ? ಎಷ್ಟಾರು ಬರಲಿ, ಹೋಟೆಲ್ ನಾವೇ ಸಿಎಂ ಸರ್. ಯಾರ ಜೊತೆ ಹೋಗಿ ಸಿಎಂ ಆಗ್ತಾರೆ? ಯಾರ ಜೊತೆ ಅಂತ ಅಲ್ಲ, ಹೋಟೆಲ್ ಯಾರು ಅಲ್ಲಿ ನಾವೇ ಸಿಎಂ ಇರುತ್ತೆ ಅವಾಗ ಅವರ ಆಗೋದು. ಹದಿನೈದು ವರ್ಷದಲ್ಲಿ ಮಾಡಿರುವಂತದ್ದು ಏನು, ಯಾರು ಹದಿನೈದು ವರ್ಷದಲ್ಲಿ ಮಾಡಿದ್ರು, ಐದು ವರ್ಷಕ್ಕೆ ಮಾಡಿದಾರೆ ಅವರು. ಜೆಡಿಎಸ್ನವರು ಬಿಜೆಪಿ ಜೊತೆ ಹೋದ್ರೆ ಒಳ್ಳೇದಾ, ಕಾಂಗ್ರೆಸ್ ಜೊತೆ ಹೋದ್ರೆ ಒಳ್ಳೇದಾ ಸರ್? ನಮ್ಗೆ ನಮ್ದಾಗೆ ಸ್ವಂತ ಬರಬೇಕು ಅಂತ ಆಸೆ. ಮತ್ತೆ 75 ಅಂದ್ರೆ ಆಗಲ್ಲ, 73 ಬರಬೇಕು ಸರ್. ಯಾರು ಬರ್ಲಿ ಬಿಡಿ, ಅವಾಗ ನೋಡುವ, ಅವಾಗ ಅವ್ರು ಮಾತಾಡ್ತಾರೆ, ನಾವ್ ಹೇಳಿದ್ರೆ ನಾವ್ ಹೇಳ್ದಂಗ ಕೇಳ್ತಾರ. ಇನ್ ಕೇಸ್ ಸಮ್ಮಿಶ್ರ ಸರ್ಕಾರ ಬಂತು, ಸಮ್ಮಿಶ್ರ ಅತಂತ್ರ ವಿಧಾನಸಭೆ ಬಂತು ಅಂತ ಇಟ್ಕೊಳ್ಳಿ, ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದು ಸರ್, ನಾವೆಲ್ಲ ಹೇಳಕ್ಕಾಗಲ್ಲ. ಅಭಿಮಾನಿ ಅಶ್ವಿನ್ ಅಭಿಮಾನಿಯಾಗಿ ಇಲ್ಲಿ ಬೇರೆ ರೀತಿಯಲ್ಲಿ ಮಾತಾಡಬಾರ್ದು, ಲೆಕ್ಕಕ್ಕೆ ಬರ್ಬೇಕು ಬಿಜೆಪಿನ ಕಾಂಗ್ರೆಸ್ ಅಂತ. ನಾಳೆ ನಿಮ್ಗೆ ಹೆಲ್ಪ್ ಆಗ್ಬೇಕಲ್ಲ ಸರ್. ನಮ್ಗೆ ನಮ್ ಜೆ ಡಿ ಎಸ್ ಇದ್ರೆ ಸರ್ ಎಲ್ಲಾರನು ಹೋಗ್ಬಿಟ್ಟವ್ರ ಸರ್. ಬಿಜೆಪಿ ಬಂದ್ರೆ 40% ಸರ್ಕಾರ ಅಂತಾರೆ, ಈಗ ಹೋದ್ರೆ ನಮ್ನು ಒಂದೇ ಅಂತಾರೆ ತಾನೆ. ಈಗ 40% ಸರ್ಕಾರ ಅಂತಾರೆ, ಈಗ ಯಾರಿಗೆ ಹೋದ್ರು ನಮ್ಗೆ ಮೊದ್ಲೆಲ್ಲ ಕಾಂಗ್ರೆಸ್ ಜೊತೆ ಆಗಿ ಇದಾಯ್ತು ನಮ್ಗೆ, ಅವರೇ ಇದ್ ಮಾಡ್ಬಿಟ್ರು. ಈಗ ಬಿಜೆಪಿ ಜೊತೆ ಹೋದ್ರೆ 40% ಸರ್ಕಾರ ಅಂತಾರೆ, ನಮ್ದು ಅನ್ನಲ್ವ ನೆಕ್ಸ್ಟ್ ನಾವು ಮಾಡೋವಿ ಅಂತಾನೆ ಅನ್ನತ್ತಾನೆ. ಬಿಜೆಪಿ ಜೊತೆ ಹೋದ್ರೆ ಜೆ ಡಿ ಎಸ್ 40% ಆಗುತ್ತೆ ಹಂಗಂತ ಅಂತಾರೆ ಅಂತ ಹೇಳ್ತಾರ. ಜೆ ಡಿ ಎಸ್ ಐತೆ ಅಂತಲ್ಲ ಸರ್ ಹೇಳ್ತಿರೋದು, ಹಂಗಂತಾರೆ ಅಂತ ಹೇಳ್ತಿರೋದು. ಈಗ ನಿಮ್ಮ ಪಕ್ಷದ ಕಾರ್ಯಕರ್ತರು ಕೆಲವರು ಹೇಳ್ತಾರೆ ಈಗ ನಮಗೆ ಕಾಂಗ್ರೆಸ್ ಬೇಡ, ಬಿಜೆಪಿ ಜೊತೆ ಹೋಗ್ತೀವಿ ನಾವು ಸರ್. ಅದು ಕುಮಾರಣ್ಣ ಬಿಟ್ಟಿದ್ದು ಅಲ್ಲ, ನೀವು ನಮ್ಗೆ ಕುಮಾರಣ್ಣ ಏನ್ ಹೇಳ್ತಾರೆ ಸರ್ ಅದ್ ಪಾಲಿಸ್ತೀವಿ, ಅವ್ರು ಏನ್ ಹೇಳಿದ್ರು ಪಾಲಿಸ್ತೀವಿ. ಆಸ್ ಎ ಅಭಿಮಾನಿಯಾಗಿ, ಅಭಿಮಾನಿಯಾಗಿ ಕುಮಾರಸ್ವಾಮಿ ಅವ್ರು ನಿಮ್ಮ ಹತ್ರ ಸರ್ ಅವ್ರು ಏನ್ ಹೇಳಿದ್ರು ನಾವು ಮಾಡ್ತೀವಿ. ಕುಮಾರಸ್ವಾಮಿ ನಿಮ್ಮನ್ನ ಕೇಳಿದ್ರು, ನಿಮ್ಮನ್ನ ಕೇಳಿದ್ರು ಹೋಗ್ಲಪ್ಪ ಅಂತ. ಅದಕ್ಕೆ ದೊಡ್ಡವರವ್ರ ಸರ್ ನಿಮ್ಮನ್ನ ಕೇಳಿದ್ರೆ ಎಕ್ಸಾಕ್ಟ್ಲಿ ಬಂದು ಯುವಕರು ಮೋದಿ ಗೌರ್ಮೆಂಟ್ ಒಂಚೂರು ಇಷ್ಟ ಇಲ್ಲ ಸರ್. ಎಲ್ಲ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಎಲ್ಲ ಜಾಸ್ತಿ ಮಾಡಿದ್ರು, ಎಲ್ಲ ಗ್ಯಾಸ್ ಬಳಕೆದಾರನು ಜಾಸ್ತಿ ಮಾಡಿದ್ರು, ಗ್ಯಾಸ್ ಎಲ್ಲ ಜಾಸ್ತಿ ಮಾಡ್ಕೊಂಡು ಈಗ ಬಡವ್ರಿಗೆ ಕಷ್ಟ ಇದ್ದಾರೆ. ಕುಬೇರರು ಕುಬೇರಂಗಿಯವರೇ ಹೊರತು ಯಾರು ಏನೂ ಆಗಿಲ್ಲ, ಬಡವ್ರು ಮಾತ್ರ ಇನ್ನೂ ಬಡವರಾಯ್ತವ್ರೆ. ಅದಕ್ಕೆ ಮೋದಿ ಸರ್ಕಾರ ಏನು ಇಲ್ಲ ಸರ್. ಲೋಕಸಭೆಯಲ್ಲಿ ಬಿಜೆಪಿಗೆ ಓಟ್ ಹಾಕಲ್ಲ ಇಲ್ಲ ಸರ್, ಬಿಜೆಪಿಗೆ ಹಾಕೋದೇ ಇಲ್ಲ ಸರ್. ಹಾಕೋರು ಏನಂದ್ರೆ ಈಗ ಎಲ್ಲ ಕಮ್ಮಿ ಮಾಡಲಿ, ಬಡವ್ರು ಬದುಕಿಸ್ಲಿ ಸರ್. ಕುಮಾರಣ್ಣನ ಸರ್ಕಾರ ಬಂದ್ರೆ ಬಡವ್ರ ಸರ್ಕಾರ ಯಾವತ್ತಿದ್ರು. ಈಗ ಪಂಚರತ್ನ ಯೋಜನೆ ಮಾಡೋರ ಮಹಿಳೆ ಸಾಲ ಮನ್ನಾ ಮಾಡ್ತೀನಿ ಅಂದ್ರೆ ಮಹಿಳೆ ಸಾಲ ಮನ್ನಾ ಮಾಡ್ತಾರೆ. ಅದನ್ನೇ ಸರ್ ಹೇಳ್ತಿರೋದು, ಮಹಿಳೆ ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತಾರೆ. ಈಗ ಕಳೆದ ಪ್ರಣಾಳಿಕೆ ಎಲ್ಲಿ ಸರ್ ಓದ್ಸಲಿ, ಸ್ತ್ರೀ ಶಕ್ತಿ ಸಾಲ ಹೇಳಿರೋದಿಲ್ಲ, ಸೊಸೈಟಿ ಸಾಲ ಹೇಳಿದ್ದು. ಸೊಸೈಟಿ ಸಾಲ ಮನ್ನಾ ಮಾಡಿದ್ರಲ್ಲ ಸರ್, ನಮ್ದು ಮನ್ನಾ ಆಗೈತೆ ಸಾಲ, ನಮ್ದು ಸೊಸೈಟಿಲಿ ಮನ್ನಾ ಆಗೈತೆ ಸಾಲ. ಹಾ ಅಮೂಲ್ ಏರಿಕೆ ಸರ್, ನಂದಿನಿ ಇರ್ಲೇಬೇಕು ನಮ್ ಕರ್ನಾಟಕದ್ದು, ನಂದಿನಿ ಇರ್ಲೇಬೇಕು. ಅಮೂಲ್ ಬಂದು ಯಾರೋ ಬಂದು ನಮ್ ಕರ್ನಾಟಕರು ಈಗಲೇ ವಿಜಯ ಬ್ಯಾಂಕ್ ಇದ್ದಿದ್ದು ಬ್ಯಾಂಕ್ ಆಫ್ ಬರೋಡ ಆಗಿ ಒಬ್ರು ಕರ್ನಾಟಕದವ್ರು ಇಲ್ವೇ ಇಲ್ಲ. ಇನ್ನು ಅಮೂಲ್ ಬಂದ್ರೆ ಇಲ್ಲಿ ಕನ್ನಡಿಗರಿಗೆ ಪ್ರಾವಿಷನ್ ಇಲ್ಲ, ಕನ್ನಡಿಗರು ಕೆಲ್ಸನೇ ಇಲ್ಲ. ಎಲ್ಲ ತಗೊಂಬಂದು ಬಿಹಾರದ ಗುಜರಾತ್ ಹಿಂದಿಯವ್ರು ತಂದು ಕೂರಿಸ್ತಾರೆ ಇಲ್ಲಿ. ಅದ್ ತಗೊಂಡು ಏನ್ ಮಾಡ್ಬೇಕು ಇಲ್ಲಿ ಕರ್ನಾಟಕದವ್ರು ಉದ್ದಾರ ಆಗದೊಂದ್ಮೇಲೆ ಅಮೂಲ್ ತಗೊಂಬಂದು ಹಿಂದಿಯವ್ರು ಮಾಡೋಕೆ ಯಾಕೆ? ಬೇರೆ ರಾಜ್ಯದವ್ರು ನಮ್ಮ ರಾಜ್ಯದವ್ರಿಗೆ, ನಮಗೆ ಇಲ್ಲಿ ಎಷ್ಟು ನಿರುದ್ಯೋಗಿಗಳವ್ರೆ ಸರ್ ಇಲ್ಲಿ, ಅವ್ರಿಗೆ ಕೆಲಸ ಇಲ್ದೊಂದ್ಮೇಲೆ ಹೊರಗಡೆಯವ್ರು ತಂದು ಕೂರಿಸೋಕಾಗತ್ತೆ ಸರ್ ಇಲ್ಲಿ? ಏನಿರೋ ನಮ್ದು ಯಾವತ್ತಿರೋ ಕರ್ನಾಟಕದವ್ರು ಕರ್ನಾಟಕದವ್ರೆ ಇರಬೇಕು, ಹೊರಗಡೆಯವ್ರು ತಂದು ಯಾಕೆ ಕೊಡ್ಬೇಕು? ಹೊರಗಡೆಯವ್ರಿಗೆ ಯಾಕೆ ಇದು ಕೊಡ್ಬೇಕು? ನಾವು ಬದುಕಿದ್ರು ನಮ್ಮ ರಾಜ್ಯ ಚೆನ್ನಾಗಿರುತ್ತೆ, ಹೊರಗಡೆಯವ್ರು ತಂದು ಅವ್ರು ಮಾಡ್ಕೊ ಹೋಯ್ತಾರೆ. ಅಂದ್ರೆ ನಿಮ್ ಪ್ರಕಾರ ಏನಾದ್ರೂ ಅಮೂಲ್ ಜೊತೆ ಮಿಲ್ನ ಆದ್ರೆ ಸರ್ ಆಗಕ್ ಬಿಡಲ್ಲ ಸರ್, ಪ್ರತಿಭಟನೆ ಹೋರಾಟನೇ ಐತೆ, ಆಗೋಕ್ ಬಿಡಲ್ಲ ಯಾರುವೆ. ಅಲ್ಲ ನಂದಿನಿ ಸರ್ ರೈತರಿಗೆ ಎಫೆಕ್ಟ್ ಸರ್ ಇವತ್ತು ಬರ್ತಾರೆ, ಆಮೇಲೆ ಅವ್ರು ಕೊಟ್ಟಿ ರೈಟ್ ತಗೋಬೇಕೈತೆ. ಇವತ್ ಬರ್ತಾರೆ ಅವರು, ಆಮೇಲೆ ಮುಚ್ಚಾಕ್ಬಿಟ್ಟು ಕಡ್ದೊಯ್ತಾರೆ, ನಂದಿನಿ ಇಲ್ದೇ ಇರೋಂಗೆ ಮಾಡ್ಬಿಡ್ತಾರೆ. ಎಲ್ಲ ಸೆಂಟ್ರಲ್ ಅವ್ರು ಬಂದು ಕೂತ್ಕೊಂಡ್ರೆ ಇಲ್ಲಿ ಲೋಕಲ್ ಅವ್ರು ಏನ್ ಮಾಡ್ಬೇಕು ಸರ್? ಇಲ್ಲಿ ಕರ್ನಾಟಕದವ್ರು ನಮ್ದು ಇದೇನ್ ಮಾಡ್ಬೇಕು? ನಂದಿನಿ ಅಮೂಲ್ ಜೊತೆ ಮಿಲ್ಲ ಅಂದ್ರೆ ಇಲ್ಲಿ ನಂದಿನಿ ಅವ್ರು ನಮ್ ಕನ್ನಡಿಗರು ಕೆಲಸ ಕೆಲಸ ಇದಿರಲ್ಲ ಸರ್, ಕನ್ನಡಿಗರಿಗೆ ಬೆಲೆನೇ ಇಲ್ದೇ ಇರೋಂಗೆ ಮಾಡ್ಬಿಡ್ತಾರೆ ಅಮೂಲ್ ಅವ್ರು ಇಲ್ಲಿ ಬಂದ್ರೆ. ಕರ್ನಾಟಕದವ್ರಿಗೆ ಬೆಲೆ ಇಲ್ದೆ ಇರೋಂಗೆ ಮಾಡ್ತಾರೆ ಅಮೂಲ್ ಅವ್ರು ಬಂದ್ರೆ. ಇಲ್ಲಿ ಏನಿರೋ ನಂದಿನಿ ಇರ್ಬೇಕು, ಹಂಗ ಅಮೂಲ್ ಐತೆ ಅಂದ್ರೆ ಹೋರಾಟ ನಡೆದೇ ನಡೀತದೆ. ಬಡವ್ರು ರೈತರನ್ನೆಲ್ಲ ತೀರಿಸ್ಬಿಡ್ತಾರೆ ಅಮೂಲ್ ಅವ್ರು ಬಂದ್ರೆ. ಇಲ್ಲಿ ರೈತರಂತೂ ಉದ್ದಾರ ಮಾಡಲ್ಲ, ರೈತರನ್ನೆಲ್ಲ ತೀರಿಸ್ತಾರೆ ಸರ್. ಈಗ ಟೀನರ್ಸ್ ಪುರದಲ್ಲಿ ಯಾರು ವಿನ್ ಆಗ್ಬೇಕು ಈ ಸಲ, ಯಾರು ವಿನ್ ಆಗ್ತಾರೆ?
ಮತ್ತೊಮ್ಮೆ ಅಶ್ವಿನ್ ಕುಮಾರ್ ರಾಜ್ಯದಲ್ಲಿ ಮತ್ತೊಮ್ಮೆ 23 ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು. ರೈತರು ದಿನದಲ್ಲಿ ದುರ್ಬಲ ಆಶಾಕಿರಣವಾಗಿ ಮನೆ ಮಗ್ನ ಕೆಲಸ ಮಾಡ್ತಾರೆ, ಸ್ನೇಹಜೀವಿಯಾಗಿ ಅಶ್ವಿನ್ ಕುಮಾರ್ ಮತ್ತೊಮ್ಮೆ ಆರಿಸ್ಬಿಡ್ತಾರೆ. ಆರಿಸ್ಬಿಡ್ತಾರೆ ಯಾರು ಮುಖ್ಯಮಂತ್ರಿ ಆಗುತ್ತೆ ಸರ್? ಕುಮಾರಸ್ವಾಮಿ ಅವರು, ಎಚ್ ಡಿ ಕುಮಾರಸ್ವಾಮಿ ಹಾಕ್ತಾರೆ ಖಂಡಿತ. ಗ್ಯಾರಂಟಿ ಇದೆಯಾ? ಗ್ಯಾರಂಟಿ ಫುಲ್ ಮೆಜಾರಿಟಿ ಎಲ್ಲ ಹಾಕ್ತಾರ ಸಮ್ಮಿಶ್ರ ಸರ್ಕಾರದಲ್ಲ? ಫುಲ್ ಮೆಜಾರಿಟಿ, ಫುಲ್ ಮೆಜಾರಿಟಿಲಿ ನಮ್ಮ ಆಸೆ ಫುಲ್ ಮೆಜಾರಿಟಿಲಿ ಆಯ್ತಾರೆ. 1-2-3 ಯಾವುದೇ ರೀತಿ ಸಮ್ಮಿಶ್ರ ಸರ್ಕಾರ ಆಗೋದಿಲ್ಲ. 113 ಸೀಟು ಗೆದ್ದೇ ಗೆಲ್ತಾರೆ ಜೆ ಡಿ ಎಸ್. 113 ಸೀಟನ್ನು ಗೆಲ್ತಾರೆ. ಗೆಲ್ತಾರೆ, ಹೌದು. ಬಹುಮತದಿಂದ ಸರ್ಕಾರ ರಚಿಸ್ತಾರೆ. ಈಗ ಕಳೆದ ಸಲನೂ ಸಮ್ಮಿಶ್ರ ಸರ್ಕಾರ ಆಯ್ತು, ಹೌದು. ಜೆಡಿಎಸ್ಗೆ ಪೂರ್ಣ ಮೆಜಾರಿಟಿ ಬಂದಿದ್ದೇ ಇಲ್ಲ, ಪೂರ್ಣ ಮೆಜಾರಿಟಿ ಈ ಸರಿ ಜನ ಬೇಸತ್ತಿದ್ದಾರೆ ರಾಷ್ಟ್ರೀಯ ಪಕ್ಷದಿಂದ. ಅದಕ್ಕೆ ಮತ್ತೊಮ್ಮೆ ಅವಕಾಶ ಕೊಡಬೇಕು ಅಂತ ಜನರ ಮನಸ್ಸಲ್ಲಿದೆ. ಕುಮಾರಸ್ವಾಮಿ ಅವ್ರಿಗೆ 2 ಅವಕಾಶ ಕೊಟ್ಟಾಯ್ತಾರ ಸರ್? ಕೊಟ್ಟಿದ್ದಾರೆ, ಏನು ನೋಡಿದಿರಿ ನೀವು? ಈಗ ಕೊಟ್ಟರು ಪುನಃ ಕಾಲು ಎಳೆದ್ರು, ಅದರಿಂದ ಈಗ ಆ ಥರದ ಅವಕಾಶ ಇಲ್ಲ ಅಂತೇಳಿ ಜನತನೇ ತೀರ್ಮಾನ ಮಾಡಿದ್ದಾರೆ. ಈಗ ಈ ಸಲ ಮೆಜಾರಿಟಿ ಬರುತ್ತೆ ಸಮ್ಮಿಶ್ರ ಸರ್ಕಾರ ಆಗಿ, ಹಂಗಾದ್ರೆ ಮತ್ತೆ ಕಾಲಲ್ಲಿ ಎಳೆಯಲ್ಲ ಅಂತೇಳಿ ಏನು ಗ್ಯಾರಂಟಿ ಇದೆ? ಈಗ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ಬೇಕಲ್ಲ. ಯಾರು ಕುಮಾರಸ್ವಾಮಿ ಅವರು? ಅಂದ್ರೆ ಯಾರ ಜೊತೆ ಹೋಗ್ಬೇಕು ನಿಮ್ಮ ಪ್ರಕಾರ? ಅಲ್ಲ, ಅವ್ರದ್ದು ನಮಗೆ ನೋಡ್ಬೇಕು ಈಗ ಏನು ಮಾಡಿದಾರೆ ಇದ್ದವರು, ಅವ್ರನ್ನ ದೂರ ಹಾಕಿ ನೋಡ್ಬೇಕು. ಆ ಥರ ಪ್ರಶ್ನೆ ಉದ್ಭವಿಸ್ತಾರಲ್ಲ, ಯಾವ ಪಾರ್ಟಿ ಜೊತೆ ಹೋಗ್ಬೇಕು? ಇಲ್ಲ ಇಲ್ಲ, ಆ ಥರ ನಾವು ಹೇಳೋಕೆ ಬರುವುದಿಲ್ಲ. ಯಾವುದೇ ಪಕ್ಷದ ಜೊತೆ ವಿಲೀನ ಆಗಲ್ಲ. 113 ಸೀಟ್ ಗೆಲ್ಲುತ್ತೆ ಸರ್, ಮೈತ್ರಿ ಮೈತ್ರಿ ಆಗಲ್ಲ. 113 ಸೀಟ್ ಗೆಲ್ಲುತ್ತೆ, ಗೆಲುವು ವಿಶ್ವಾಸದಲ್ಲಿ ಇದ್ದೀವಿ. 23ಕ್ಕೆ ಕುಮಾರಣ್ಣ ಸಿ ಎಂ ಆಗ್ತಾರೆ.